ನೀವು ಇನ್ನು ನಮ್ಮ ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ವಾ? ಮತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕರ್ನಾಟಕ ರಾಜ್ಯದ ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಹಿಂದಿನ ವಿಡಿಯೋ ಶ್ರೇಣಿಯಲ್ಲಿ ಹೇಳಿದಂತೆ ಮುಂದುವರಿಸ್ತಾ ಇದ್ದೀನಿ. ಮೈಸೂರು ಜಿಲ್ಲೆ ಒಳಗ ನುಗು ವನ್ಯಜೀವಿ ಧಾಮ ಬರ್ತದಂತ ಹಿಂದಿನ ವಿಡಿಯೋ ಶ್ರೇಣಿಯಲ್ಲಿ ಹೇಳಿದ್ದೆ. ಮೈಸೂರು ದಸರಾ ವಿಶ್ವವಿಖ್ಯಾತ ದಸರಾ, ತಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ವಿಜಯನಗರದ ಅರಸರು ಪ್ರಾರಂಭ ಮಾಡಿರತಕ್ಕಂತ ಈ ದಸರಾವನ್ನ ಮೈಸೂರು ಒಡೆಯರು ಮುಂದುವರಿಸಿಕೊಂಡು ಹೋಗಿರತಕ್ಕಂತ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಮೈಸೂರು ಸಂಸ್ಥಾನದ ಬಗ್ಗೆ, ಮೈಸೂರು ಅರಮನೆಯ ಬಗ್ಗೆ, ಜಯಚಾಮರಾಜ ಒಡೆಯರ ಪ್ರಾಣಿ ಮೃಗಾಲಯದ ಬಗ್ಗೆ ಇರಬಹುದು, ಮೈಸೂರಿನಲ್ಲಿ ಇರತಕ್ಕಂತ ಆಡಳಿತಾತ್ಮಕ ತರಬೇತಿ ಸಂಸ್ಥೆ ಇರಬಹುದು, ನೆಕ್ಸ್ಟ್ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಇರತಕ್ಕಂತ ಒಂದು ಅಬ್ದುಲ್ ನಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್, ಅಬ್ದುಲ್ ನಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಇರುವಂತಹ ಪ್ರಮುಖ ಸ್ಥಳ ಮೈಸೂರು ಜಿಲ್ಲೆ, ಹಾಗೂ ಆಡಳಿತಾತ್ಮಕ ತರಬೇತಿ ಸಂಸ್ಥೆ ಇರುವಂತಹ ಪ್ರಮುಖ ಜಿಲ್ಲೆ ಮೈಸೂರು. ಪಾಕ ಪ್ರಸಿದ್ಧಿ ಇದೆ, ಮೈಸೂರು ವಿಳ್ಯದೆಲೆ ಫೇಮಸ್ ಇದೆ, ಮೈಸೂರು ಸ್ಯಾಂಡಲ್ ಸೋಪ್ ಫೇಮಸ್ ಇದೆ, ಮೈಸೂರು ಸೀರೆ ಫೇಮಸ್ ಇದೆ, ಹೀಗೆ ಹಲವಾರು ವೈವಿಧ್ಯತೆಗಳನ್ನು ಹೊಂದಿರತಕ್ಕಂತ ಮೈಸೂರು ಒಂದು ರಾಜ್ಯ. ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂತ ಒಂದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇರಬಹುದು, ಎಲ್ಲರಿಗೂ ಶಿಕ್ಷಣ ಎಲ್ಲೆಡೆ ಅಂತ ಏನು ಒಂದು ಧ್ಯೇಯವಾಕ್ಯವನ್ನು ಹೊಂದಿರತಕ್ಕಂತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಹಾಗೂ 1916ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂತ ಮೈಸೂರು ವಿಶ್ವವಿದ್ಯಾಲಯ, ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪನೆಯಾಗಿರ್ತಕ್ಕಂತ ವಿಶ್ವವಿದ್ಯಾಲಯ ಇರಬಹುದು, ಮೈಸೂರು ಬ್ಯಾಂಕ್ ಇರಬಹುದು, ಅದೇ ರೀತಿ ಮೈಸೂರು ಸಂಸ್ಥಾನದ 4 ಏನ ಪಿಲ್ಲರ್ ಆಧಾರ ಸ್ತಂಭಗಳಂತ ಕರಿತಾ ಇದ್ದೀವಿ, ಎಂ ವಿಶ್ವೇಶ್ವರಯ್ಯನ ಇರಬಹುದು, ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ ಇರಬಹುದು, ಶೇಷಾದ್ರಿ ಅಯ್ಯರ್ ಹಾಗೂ ರಂಗಾಚಾರ್ಲು, ಎಂ ವಿಶ್ವೇಶ್ವರಯ್ಯ, ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್, ಶೇಷಾದ್ರಿ ಅಯ್ಯರ್ ಹಾಗೂ ರಂಗಾಚಾರ್ಲು, ಇವರನ್ನ ಮೈಸೂರು ಸಂಸ್ಥಾನದ 4 ಆಧಾರ ಸ್ತಂಭಗಳು ಅಂತ ಕರಿತಾ ಇದ್ದಾರ ಅನ್ನೋ ಒಂದು ವಿಚಾರ ಗೊತ್ತಿದೆ. ಯಾಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲಾವಧಿಯೊಳಗ ಮಾರ್ಕಬ್ಬನ್ ರೂಪಿಸಿರುವಂತ, ಉದಾಹರಣೆ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಹೆಚ್ಚಿರ್ತದೆ, ಹೆಂಗ ವಿಚಾರಗಳನ್ನ ಹೆಂಗ ಮಾಹಿತಿಯನ್ನ ಕಲೆ ಹಾಕೋದು. 1907ರಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ಕಾಲಾವಧಿಯಲ್ಲಿ ಶೇಷಾದ್ರಿ ಅಯ್ಯರ್ ದಿವಾನರಾಗಿರ್ತಕ್ಕಂತ ಸಂದರ್ಭದಲ್ಲಿ ಮಾರ್ಕಬ್ಬನ್ ರೂಪಿಸಿರುವಂತ ಪ್ರಮುಖ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ವಾಣಿ ವಿಲಾಸ್ ಸಾಗರ್ ಅಣೆಕಟ್ಟು, ಇದನ್ನ ಮಾರಿ ಕಣಿವೆ ಯೋಜನೆ ಅಂತನೂ ಸಹಿತ ಕರೀತಾರ. ಅದೇ ರೀತಿಯಾಗಿ ಕರ್ನಾಟಕದ ಪ್ರಥಮ ವಿವಿಧೋದ್ದೇಶ ಯೋಜನೆಗಳಲ್ಲಿ ಪ್ರಥಮವಾಗಿರ್ತಕ್ಕಂಥ ಮಾರಿ ಕಣಿವೆ ಯೋಜನೆ ಅಥವಾ ವಾಣಿ ವಿಲಾಸ್ ಸಾಗರ ಅಣೆಕಟ್ಟು. ಇಷ್ಟು ಒಳಗೆ 8 ಶಬ್ದ ಬರ್ದೇವಿ, 8 ಪ್ರಶ್ನೆಗಳದಾವ. 1907 ಯಾಕೆ ಬರ್ಕೊಂಡೆ? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಾವಧಿ ಒಳಗ 1 ಶಬ್ದ, ಶೇಷಾದ್ರಿಯರವರ ಕಾಲಾವಧಿ ಒಳಗ ದಿವಾನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಕಬ್ಬನ್ ಯೋಜನೆ ರೂಪಿಸಿರುವಂಥದ್ದು, ವೇದಾವತಿ ನದಿಗೆ ಅಡ್ಡಲಾಗಿ ವಾಣಿ ವಿಲಾಸ್ ಸಾಗರ ಅಣೆಕಟ್ಟನ್ನ ಕಟ್ಟಿರುವಂತ ವಿಚಾರ, ಅದಕ್ಕೆ ಮಾರಿ ಕಣಿವೆ ಯೋಜನೆ ಅಂತ ಕರೀತಾರ.
ಕರ್ನಾಟಕದ ಪ್ರಥಮ ವಿವಿಧ ದೇಶ ಯೋಜನೆಗಳಲ್ಲಿ ಒಂದಾಗಿರತಕ್ಕಂತ ಪ್ರಥಮ ಯೋಜನೆಯಾಗಿರತಕ್ಕಂತ ಮಾರಿಕಣಿವೆ ಯೋಜನೆ ಅಥವಾ ವಾಣಿವಿಲಾಸ ಸಾಗರ ಅಣೆಕಟ್ಟು ವೇದಾವತಿ ನದಿಗೆ ಅಡ್ಡಲಾಗಿ ಎಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನ್ನೋ ಒಂದು ವಿಚಾರ ಗೊತ್ತಾಗ್ತದೆ ಈ ರೀತಿಯಾಗಿ 9 ಪ್ರಶ್ನೆಗಳನ್ನು ಕೇವಲ ಇಷ್ಟರಿಂದ 9 ಪ್ರಶ್ನೆಗಳನ್ನು ನಾವು ಮೆಲಕ ಹಾಕಬಹುದು ಈ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಶಿವರಾತ್ರೇಶ್ವರ ದೇಶೀ ಕೇಂದ್ರ ಮಠ ಇದೆ ಸುತ್ತೂರು ಒಳಗೆ ಸುತ್ತೂರು ಮಠ ಇದೆ ಸುತ್ತೂರು ಮಠ ಕಪಿಲಾ ನದಿ ದಂಡೆ ಮೇಲೆ ಇರತಕ್ಕಂತ ವಿಚಾರ ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಚಾರಗಳನ್ನು ನಾವು ಇಲ್ಲೇ ಮೆಲಕ ಹಾಕಬೇಕಾಗುತ್ತೆ ಮೈಸೂರು ಒಳಗೆ ನುಗು ವನ್ಯಜೀವಿ ಧಾಮ ಮೈಸೂರು ಒಳಗೆ ನುಗು ವನ್ಯಜೀವಿ ಧಾಮ ಆಯ್ತು ಇನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊದಲು ಬೆಂಗಳೂರು ಹಿಂಗ್ ಬರ್ತಿದ್ವಿ ಈಗ ಬೆಂಗಳೂರು ಹಿಂಗ್ ಬರಿಬೇಕು ಬೆಂಗಳೂರು ಹಿಂಗ್ ಬರಿಬೇಕೀಗ ಮುಂದ ಮೈಸೂರು ಹಿಂಗ ಬರಿಬೇಕು ಮೊದಲು ಮೈಸೂರು ಹಿಂಗ್ ಬರಿತಾ ಇದ್ವಿ ಈಗ ಮೈಸೂರನ್ನ ಮೈಸೂರು ಹಿಂಗ್ ಬರಿಬೇಕಾಗತ್ತ ಮುಂದ ಮಂಗಳೂರು ಸಹಿತ ಹಿಂಗ ಬರಿಬೇಕಾಗತ್ತ ಮಂಗಳೂರು ಹಿಂಗ ಬರಿಬೇಕೀಗೆಲ್ಲ ಮೊದಲ ಎಲಿಯುಆರಿ ಬರಿತಿದ್ವಿ ಬೆಂಗಳೂರು ಹಿಂಗ ಬರಿತಿದ್ವಿ ಮೈಸೂರು ಹಿಂಗ ಬರಿತಿದ್ವಿ ಎಸ್ಒಆರಿ ನೆಕ್ಸ್ಟ್ ಮಂಗಳೂರು ಸಹಿತ ಹಿಂಗ ಬರಿತಿದ್ವಿ ಈಗ ಏನು ಬೆಂಗಳೂರು ಮೈಸೂರು ಮಂಗಳೂರು ಈ ರೀತಿಯಾಗಿ ವಿಷಯಗಳನ್ನ ನಾವು ಈಗ ಶಬ್ದಗಳನ್ನ ಊರ ಹೆಸರು ಈ ರೀತಿಯಾಗಿ ಬರಿಬೇಕಾಗತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗೆ ಬರ್ತದ ಅದೇ ರೀತಿಯಾಗಿ ತುಮಕೂರು ಒಳಗ ತಿಮ್ಲಾಪುರ ವನ್ಯಜೀವಿಧಾಮ ತಿಮ್ಲಾಪುರ ವನ್ಯಜೀವಿಧಾಮದ ಬಗ್ಗೆ ಮಾಹಿತಿ ಗೊತ್ತಿರಬೇಕು ತುಮಕೂರು ಒಳಗ ಫುಡ್ ಪಾರ್ಕ್ ಇರುವಂತ ವಿಚಾರ ಫುಡ್ ಪಾರ್ಕ್ ಎಲ್ಲೈತೆ ಅದ ತುಮಕೂರಿನ ವಸಂತ ನರಸಾಪುರದಲ್ಲಿ ಇರುವಂತ ಒಂದು ಫುಡ್ ಪಾರ್ಕ್ ಇದೆ ತುಮಕೂರಿನ ವಸಂತ ನರಸಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಇರುವಂತ ವಿಚಾರ ಬೇರೆ ಬೇರೆ ಕೆಲವೊಂದು ಪಾರ್ಕ್ ಅದವು ಅವು ಸಹಿತ ನಮಗ ಗುರುತಿರಬೇಕು ಈಗ ಫುಡ್ ಪಾರ್ಕ್ ತುಮಕೂರು ಅಂತ ಗೊತ್ತಾಯ್ತು ತುಮಕೂರಿನ ವಸಂತ ನರಸಾಪುರ ಅಂತ ಗೊತ್ತಾಯ್ತು ನೆಕ್ಸ್ಟ್ ತೆಂಗು ಪಾರ್ಕ್ ನಮಗ್ ಗೊತ್ತಿದೆ ತೆಂಗು ಪಾರ್ಕ್ ಒಂದು ತುಮಕೂರಿನ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೋನೆಹಳ್ಳಿ ಒಳಗ ಏನೋ ಒಂದು ತೆಂಗು ಪಾರ್ಕ್ ಸ್ಥಾಪನೆ ಆಗಿರ್ತಕ್ಕಂತ ವಿಚಾರ ತುಮಕೂರು ಒಳಗ ಫುಡ್ ಪಾರ್ಕ್ ನೆಕ್ಸ್ಟ್ ತೆಂಗು ಪಾರ್ಕ್ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೋನೆಹಳ್ಳಿ ನೆಕ್ಸ್ಟ್ ಮಾವು ಪಾರ್ಕ್ ಬಂದ್ಬಿಟ್ಟು ಶ್ರೀನಿವಾಸ್ಪುರ ನೆಕ್ಸ್ಟ್ ಆಹಾರ ಅಕ್ಷಯ ಪಾರ್ಕ್ ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನೆಕ್ಸ್ಟ್ ಸ್ಪೈಸ್ ಪಾರ್ಕ್ ಮೆಣಸಿನಕಾಯಿ ಪಾರ್ಕ್ ಬಂದ್ಬಿಟ್ಟು ಬ್ಯಾಡಗಿ ನೆಕ್ಸ್ಟ್ ಮೆಕ್ಕೆಜೋಳ ಪಾರ್ಕ್ ಬಂದ್ಬಿಟ್ಟು ರಾಣೆಬೆನ್ನೂರು ಮೆಕ್ಕೆಜೋಳ ಪಾರ್ಕ್ ಬಂದ್ಬಿಟ್ಟು ರಾಣೆಬೆನ್ನೂರು ನೆಕ್ಸ್ಟ್ ತೊಗರಿ ಪಾರ್ಕ್ ಬಂದ್ಬಿಟ್ಟು ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಜಿಲ್ಲೆ ಕಲಬುರಗಿ ಜಿಲ್ಲೆ ನೆಕ್ಸ್ಟ್ ಪ್ಲಾಸ್ಟಿಕ್ ಪಾರ್ಕ್ ಬೆಂಗಳೂರು ಅದೇ ರೀತಿಯಾಗಿ ಗ್ರೀನ್ ಫುಡ್ ಪಾರ್ಕ್ ಬಂದ್ಬಿಟ್ಟು ಬಾಗಲಕೋಟ್
ನೆಕ್ಸ್ಟ್ ರೈಸ್ ಪಾರ್ಕ್ ರೈಸ್ ಪಾರ್ಕ್ ಕಾರಟಗಿ ಗಂಗಾವತಿಯ ಕಾರಟಗಿ ಈ ರೀತಿಯಾಗಿ ವಿಷಯಗಳು ಎಲ್ಲಿ ಬರ್ತವೋ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಷಯಗಳನ್ನು ಅಲ್ಲೇ ಕೆದಕಬೇಕಾದನೆ ಅಲ್ಲೇ ವಿಚಾರ ವಸ್ತುಗಳನ್ನು ಪ್ರಸ್ತಾಪ ಮಾಡಬೇಕಂದ್ರೆ ಅತಿ ಹೆಚ್ಚು ವಿಷಯಗಳು ನೆನಪಿಡಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ತುಮಕೂರು ಜಿಲ್ಲೆ ಒಳಗ ತಿಮ್ಲಾಪುರ ವನ್ಯಜೀವಿಧಾಮ ಹಾಗೂ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಗ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಹಲವಾರು ವಿಡಿಯೋ ಸರಣಿಗಳಲ್ಲಿ ಮುಂದಿನ ವಿಷಯಗಳಲ್ಲಿ ಇನ್ನು ಕರ್ನಾಟಕದ ವನ್ಯಜೀವಿಧಾಮಗಳು ಹಾಗೂ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಮಸ್ಕಾರ